ಎಲ್ರಿಗೂ ನಮಸ್ಕಾರ. ಅಣ್ಣ ರೆಡಿನಣ್ಣ? ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನನಗೆ ಒಂದು ಮುದ್ದಾದ ಬ್ಯೂಟಿಫುಲ್, ನಾನು ಅಂದ್ಕೊಂಡಂಗೆ ಒಂದು ಹೆಣ್ಮಗು ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಇಡೀ ಎಂಟೈರ್ ಫ್ಯಾಮಿಲಿ ಖುಷಿಯಾಗಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಅಣ್ಣನ ಮಿಸ್ ಮಾಡ್ಕೊತೀನಿ, ನಮ್ಮ ಅಜ್ಜಿನ ಮಿಸ್ ಮಾಡ್ಕೊತೀನಿ. ಅಫ್ಕೋರ್ಸ್ ಅಂಕಲ್ ಬರ್ತಾರೆ. ಐ ಆಮ್ ವೆರಿ ಹ್ಯಾಪಿ. ಯೂಶ್ವಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೂಶ್ವಲಿ ಹುಡುಗಿರಂದ್ರೇ ಒಂದು ಮರ್ಯಾದೆ ಇತ್ತು, ಬಟ್ ಇವತ್ತು ಪ್ರೊಸೀಜರ್ಸ್ ಎಲ್ಲ ನೋಡಾದ್ಮೇಲೆ ಆ ಮರ್ಯಾದೆ ಸತ್ಯವಾಗಲೂ ಜಾಸ್ತಿ ಆಯಿತು. ಹೆಣ್ಮಕ್ಳ ಮೇಲೆ ಗೌರವ ಜಾಸ್ತಿ ಆಯಿತು. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನಮ್ಮಲ್ಲೂ ಇತ್ತು. ಸಾಕಷ್ಟು ಜನ, ಎಲ್ಲರೂ ಅಲ್ಲ, ಸಾಕಷ್ಟು ಜನ ಕಪಲ್ಸ್ಗೆ ಮಿಸ್ಕ್ಯಾರೇಜಸ್ ಆಗಿರುತ್ತೆ. ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ. ಹೆಣ್ಮಕ್ಳು ಕಾನ್ಫಿಡೆನ್ಸ್ ಕಳ್ಕೊಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಗಂಡು ಮಕ್ಕಳು ಕಾನ್ಫಿಡೆನ್ಸ್ ಕಳ್ಕೊಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಇದಕ್ಕೆ ನಾವುಗಳ ಎಕ್ಸಾಂಪಲ್ಲು. ಅದನ್ನೆಲ್ಲ ಮಾತಾಡೋದು ಬೇಡ. ಇವಾಗ ರೈಟ್ ನೌ ವಿ ಆರ್ ಹ್ಯಾಪಿ ಬಿಕಾಸ್ ಆಫ್ ಅವರ್ ಡಾಕ್ಟರ್. ನಮ್ಗೆ ಒಳ್ಳೆ ಗೈನಕಾಲಜಿಸ್ಟ್ ಸಿಕ್ತರು, ಡಾಕ್ಟರ್ ಮಾಧುರಿಯವರು. ಥ್ಯಾಂಕ್ಫುಲ್ ಟು ಹರ್ ಆ್ಯಂಡ್ ವಿ ಆರ್ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್. ನಾನು ಅಂದ್ಕೊಂಡಂಗೆ ಹೆಣ್ಮಗು ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಇರ್ಲಿ ಬಿಡಿ ಸರ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ. ಮಗು ಹೇಗಿದೆ, ತಾಯಿ ಹೇಗಿದ್ದಾರೆ? ಧ್ರುವ ಇದ್ದಾರಾ? ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ಆಯ್ತು ಆಯ್ತು, ಓಕೆ. ಬೇರೆಯವ್ರು ನೋಡಿದ್ಯಾನೋ? ಪಾಪ ಹೇಗಿತ್ತು? ತಂಗಿ ಹೆಂಗಿದ್ಲು?